ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬೆಳಗ್ಗೆನೂ ಕೂಡ ಪ್ರಸ್ತಾವ ಮಾಡಿದ್ದೀನಿ ಈ ನಿಲುವಳಿಯನ್ನ. ನಾನು ತಾವು ಪ್ರಶ್ನೆ ಕ್ವಶನ್ ಅವರ್ ಆದ್ಮೇಲೆ ನಾನು ತಗೊಂತೀನಿ ಅಂತ ಹೇಳಿದ್ರಿ. ನಿಯಮದ ಪ್ರಕಾರನೂ ಹಂಗೆ ಇದೆ, ಕ್ವಶನ್ ಅವರ್ ಆದ್ಮೇಲೆ ತಗೊಂಬೇಕು ಅಂತ. ನಾನು ಅಲ್ಲ, ಈಗ ಒಂದು ಸೆಕೆಂಡ್, 60ರ ಅಡಿಯಲ್ಲಿ ನಾನು ಕೊಟ್ಟಿದ್ದೀನಿ. ಭ್ರಷ್ಟಾಚಾರದ ಒಂದು ಆಪಾದನೆಯನ್ನ ನಾವು ಸರ್ಕಾರದ ಮೇಲೆ ಮಾಡಿದಿರಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅವರು ಪ್ರಸ್ತಾಪ ಮಾಡ್ತಕ್ಕಂಥ ಈ ನಿಲುವಳಿಗೆ ಪರವಾನಗಿಯನ್ನು ಕೋರಿ ಏನು ತಮ್ಮೆದುರಿಗೆ ವಿನಂತಿ ಮಾಡಿದ್ದಾರೆ, ಅದು ನಿಯಮಾನುಸಾರ ಒಂದು ಸೆಕೆಂಡ್ ನಿಯಮಾನುಸಾರ ಅದನ್ನು ನೀವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್, 63ರಲ್ಲಿ ನೋಡಿ ಶುರು ಮಾಡೋದೇ ಇಲ್ಲ ಅಂತ ಹೇಳ್ತಾರಲ್ಲ, ನಿಯಮಾನುಸಾರ ತೋಳಕ್ ಅಲ್ಲ, ಪೂರ್ತಿ ಉತ್ತರ ಹೇಳಿ ಸಚಿವರು. ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ಉಪನಾಯಕರ ಗಮನವನ್ನ ದಯಮಾಡಿ 62, 63, 63 ಕಡೆ ಗಮನಿಸ್ತೇನೆ. ನಮ್ಮ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳು 62, 63 ತಾವು ಗಮನಿಸಬೇಕು. ನ್ಯಾಯಾಧಿಕರಣಗಳು, ನಾನು ಫಾರ್ ದ ಬೆನಿಫಿಟ್ ಆಫ್ ದಿ ಹೌಸ್ ಓದ್ತಾ ಇದ್ದೇನೆ, ನ್ಯಾಯಾಧಿಕರಣಗಳು, ಆಯೋಗಗಳು ಮುಂತಾದವುಗಳು ಮುಂದಿರುವ ವಿಷಯವನ್ನು ಕುರಿತು ಚರ್ಚಿಸಲು ನಿಲುವಳಿ ಸೂಚನೆ ತರುವುದು ಯಾವುದೇ ನ್ಯಾಯಿಕ ಅಥವಾ ನ್ಯಾಯಿಕ ಸ್ವರೂಪದ ಪ್ರಕಾರಗಳನ್ನು ನಿರ್ವಹಿಸುತ್ತಿರುವ ಯಾವುದೇ ಶಾಸನಬದ್ಧ ನ್ಯಾಯಾಧಿಕರಣ ಅಥವಾ ಶಾಸನಬದ್ಧ ಪ್ರಾಧಿಕಾರದ ಮುಂದೆ ಅಥವಾ ಯಾವುದೇ ವಿಷಯದ ಬಗ್ಗೆ ವಿಚಾರಣೆ ಅಥವಾ ತನಿಖೆ ನಡೆಸಲು ನೇಮಿತವಾದ ಯಾವುದೇ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದ ಮುಂದೆ ಬಾಕಿ ಇರುವ ವಿಷಯದ ಮೇಲೆ ಚರ್ಚಿಸುವ ಯಾವುದೇ ನಿಲುವಳಿ ಸೂಚನೆಯನ್ನು ತರಲು ಸಾಮಾನ್ಯವಾಗಿ ಅವಕಾಶ ಕೊಡತಕ್ಕದ್ದಲ್ಲ. ಇದು ಒಂದು ಅಧ್ಯಕ್ಷರೇ. ಎರಡನೇದು, ನಾನು ಮೊನ್ನೆ ಶಿವಲಿಂಗೇಗೌಡ್ರ ಆಮೇಲೆ ಚರ್ಚೆ ಮಾಡ್ರಿ ಬರ್ರಿ ಅಧ್ಯಕ್ಷರೇ. ಈಗ ಒಂದು ಪ್ರಶ್ನೆ ಆಗಲೇ ಮಾತಾಡುವಾಗ ಚರ್ಚೆ ಮಾಡುವಾಗ ಎಲ್ಲಿದೆ, ಪ್ರಾರಂಭ ಆಗಿಲ್ಲ, ಆಯೋಗ ಇನ್ನೂ ಹೈಕೋರ್ಟ್ನವರಿಂದ ಪರವಾನಗಿ ಸಿಕ್ಕಿಲ್ಲ, ಈಗಾಗಲೇ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಎನ್ಕ್ವೈರಿ ಆಫ್ ಕಮಿಷನ್ ಆಕ್ಟ್ 1952 ನಿಯಮ 3 ಉಪನಿಯಮ 1 ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆ ನಡೆಸಲು ವಿಚಾರಣಾ ಆಯೋಗವನ್ನು ಸರ್ಕಾರ ರಚಿಸೋದಕ್ಕೆ ನಿರ್ಣಯಿಸಿದೆ. ಈ ಹಿನ್ನೆಲೆಯೊಳಗೆ ಆರೋಪಗಳ ಬಗ್ಗೆ ವಿಚಾರಣೆಯನ್ನು ನಡೆಸಲು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1952 ಅದರ ನಿಯಮ 3 ಉಪನಿಯಮ 1 ಪ್ರದತ್ತವಾದ ಅಧಿಕಾರದನ್ವಯ ಸರ್ಕಾರವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಪಿಎನ್ ದೇಸಾಯಿರವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ರಚಿಸಿದೆ. ದಿಸ್ ಈಸ್ 14/7/2024. ಸದರಿ ವಿಚಾರಣಾ ಆಯೋಗವು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1952 ಹಾಗೂ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನಲ್ಲಿ ಅವಕಾಶದಡಿ ವಿಚಾರಣೆ ನಡೆಸಲು ಎಲ್ಲ ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ತನಿಖೆಯನ್ನು 6 ಒಳಗಾಗಿ ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸತಕ್ಕದ್ದೆಂದು ಸರ್ಕಾರವು ಅಪೇಕ್ಷಿಸುತ್ತದೆ. ವಿಚಾರಣಾ ಆಯೋಗದ ಟರ್ಮ್ಸ್ ಆಫ್ ರೆಫರೆನ್ಸ್ಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. ಈ ವಿಚಾರಣಾ ಆಯೋಗಕ್ಕೆ ಸಮಗ್ರ ಮಾಹಿತಿ ದಾಖಲೆಗಳನ್ನು ಒದಗಿಸಿ ಆಯೋಗವು ವಿಚಾರಣೆಯನ್ನು ಪೂರ್ಣಗೊಳಿಸಲು ಹಾಗೂ ತಾಂತ್ರಿಕ ಸಲಹೆಗಾರರು, ಆರ್ಥಿಕ ಸಲಹೆಗಾರರು, ಆಡಳಿತಾತ್ಮಕ ಸಲಹೆಗಾರರನ್ನು ಒದಗಿಸಲು ನಗರಾಭಿವೃದ್ಧಿ ಇಲಾಖೆ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಸಹಕರಿಸತಕ್ಕದ್ದು. ವಿಚಾರಣಾ ಆಯೋಗಕ್ಕಾಗಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಆಯೋಗವು ಕಾಲಾನುಕಾಲಕ್ಕೆ ವಿಚಾರಣೆಗಾಗಿ ಅಪೇಕ್ಷಿಸುವ ಎಲ್ಲ ಕಡತಗಳು, ದಾಖಲಾತಿಗಳು ಇತ್ಯಾದಿಗಳನ್ನು ಒದಗಿಸತಕ್ಕದ್ದು ಹಾಗೂ ವಿಚಾರಣೆ ಸಂದರ್ಭದಲ್ಲಿ ಹಾಜರಿದ್ದು ವಿಚಾರಣೆ ಆಯೋಗದೊಂದಿಗೆ ಸಂಪೂರ್ಣ ಸಹಕರಿಸತಕ್ಕದ್ದು. ಇದು ಈಗಾಗಲೇ
ನಾವು ರಚನೆ ಮಾಡಿರ್ತಕ್ಕಂಥ ಕಮಿಷನ್ ಆಫ್ ಎನ್ಕ್ವೈರಿ. ಈ ಕಮಿಷನ್ ಎನ್ಕ್ವೈರಿ ಈಗ ಇರೋದ್ರಿಂದ, ಇದರ ಮುಂದೆ ಈ ವಿಚಾರ ಬರ್ತಾ ಇರೋದ್ರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ. ಅಂದರೆ ಅವ್ರನ್ನ ಯಾಕಿದ್ನ ವಿವರವಾಗಿ ಕೊಟ್ಟೆ ಅಂತಂದರೆ, ಮಾನ್ಯ ಸದಸ್ಯರು ಈ ಎನ್ಕ್ವೈರಿ ಕಮಿಷನ್ ಇದು ಇನ್ನೂ ಪ್ರಾರಂಭಿಸಿಲ್ಲ ಅಥವಾ ಅದರ ಎದುರಿಗೆ ಬಂದಿಲ್ಲ, ಇದು ರಚನೆ ಆಗಿಲ್ಲ, ಹೈಕೋರ್ಟ್ ಇದಕ್ಕೆ ಪರವಾನಗಿ ಕೊಟ್ಟಿಲ್ಲ ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದರು. ಅದಕ್ಕಾಗಿ ಆ ಮಾತು ಹೇಳಿದೆ. ಅಧ್ಯಕ್ಷರೇ, ಇನ್ನೊಂದು ವಿವರ ಕೊಡಬೇಕು ಅನಿಸ್ತದೆ, ಯಾಕೆಂದರೆ ಮತ್ತೆ ಚರ್ಚೆಯಲ್ಲಿ ನೀವು ಅದನ್ನು ಕೇಳ್ಬೋದು. ಟರ್ಮ್ಸ್ ಆಫ್ ರೆಫರೆನ್ಸ್ ಬಗ್ಗೆ ಹೇಳಿದ್ರಿ, ಆದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇನ್ನೂ ಮಾಡಿಲ್ಲ ಅಂಥೇಳಿ ತಾವು ಊಹಿಸಿಕೊಳ್ಬೋದು. ಅದೇ ನಾವು ಸಹಜವಾಗಿ ಈ ಸಂಸದೀಯ ವ್ಯವಹಾರಗಳಲ್ಲಿ ನಿಮ್ಮಲ್ಲಿ ಏನು ಪ್ರಶ್ನೆಗಳು ಬರ್ಬೋದು, ಈ ಪ್ರಶ್ನೆ ಯಾಕೆ ಕೇಳ್ಬೋದು, ಇವೆಲ್ಲ ಸಹಜವಾಗಿ ನಾವು ಊಹಿಸ್ಕೊತೇವಲ್ಲ, ಆ ಊಹಿಸ್ಕೊಂಡು ನಾನು ಈ ವಿವರ ನಿಮಗೆ ಕೊಡಬೇಕು ಅಂತೀನಿ. ನಾವು ಈಗಾಗಲೇ ಮಾನ್ಯ ಆಯೋಗದ ವ್ಯಾಪ್ತಿಗೆ ವಹಿಸಬಹುದಾದ ಕಾರ್ಯವ್ಯಾಪ್ತಿ ಮತ್ತು ಷರತ್ತುಗಳನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ ನಿಗದಿಪಡಿಸಿ ಆದೇಶಿಸಿದ್ದೇವೆ. ಅಧ್ಯಕ್ಷರೇ, ಈಗಾಗಲೇ ಅಧಿಸೂಚನೆ ಹೊರಟಿದೆ. 2006 ಏನು ಪ್ರಶ್ನೆಗಳಿದಾವಲ್ಲ, 2006 2024 ಜುಲೈ 15 ಅವಧಿಯಲ್ಲಿ ಮೂಡಾ ಸಂಸ್ಥೆಯು ಎಷ್ಟು ಬಡಾವಣೆಗಳನ್ನು ರಚಿಸಿದೆ, ಪ್ರಾಧಿಕಾರವು ರಚಿಸಿದೆ ಎಲ್ಲ ಬಡಾವಣೆಗಳಲ್ಲಿ ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಒಳಪಡಿಸದೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಂತಹ ಎಷ್ಟು ಪ್ರಮಾಣದ ಜಮೀನನ್ನು ಬಡಾವಣೆ ರಚನೆಗೆ ಬಳಸಿಕೊಂಡಿದೆಯೇ. ನಾವು ಹೊರಡಿಸಿರ್ತಕ್ಕಂಥ ಈ ಅಧಿಸೂಚನೆ ಏನಿದೆ ಇದರಲ್ಲಿ ಮೊದಲನೇದ್ದು, ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಿರುವಂತಹ ಜಮೀನನ್ನು ಬಡಾವಣೆ ರಚನೆಗೆ ಬಳಸದ ಪ್ರಕರಣಗಳಲ್ಲಿ ಭೂ ಮಾಲೀಕರಿಗೆ ಪರಿಹಾರವಾಗಿ ನೀಡುವಂತಹ ವಿಧಾನಗಳೇನು, ಈ ರೀತಿಯಾಗಿ ನೀಡಿರುವ ಪರಿಹಾರಗಳನ್ನು ಕಾನೂನಾತ್ಮಕವಾಗಿ ನೀಡಿರುತ್ತಾರೆಯೇ. ಇದು ಎರಡನೇದು ನಮ್ಮದು ಟರ್ಮ್ಸ್ ಆಫ್ ರೆಫರೆನ್ಸ್. ಮೂರನೇದು, ಭೂ ಸ್ವಾಧೀನ ಪ್ರಕ್ರಿಯೆಗೆ ಬದ್ಧವಾಗಿರದೆ ಬಡಾವಣೆಗಳ ರಚನೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಕಳೆದುಕೊಂಡವರಿಗೆ ನಿವೇಶನಗಳ ರೂಪದಲ್ಲಿ ಪರಿಹಾರವನ್ನು ನೀಡುವುದು ಕಾನೂನಿನ ದೃಷ್ಟಿಯಲ್ಲಿ ಅನುಮತಿಸಲಾಗಿದೆಯೇ. ನಾಲ್ಕನೆಯದು, ಮೂಡಾ ಸಂಸ್ಥೆಯಲ್ಲಿ ನಡೆದಿರುವ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ಬಡಾವಣೆಯ ರಚನೆಯಲ್ಲಿ ಬದಲಿ ನಿವೇಶನ ಹಂಚಿಕೆಗಳಲ್ಲಿ 2006 2024 ಜುಲೈ 15 ನಡೆದಿರಬಹುದಾದ ಎಲ್ಲ ಅಕ್ರಮಗಳನ್ನು ಗುರುತಿಸಿ ವರದಿ ಕೊಡುವುದು ಮತ್ತು ಸೂಕ್ತ ಸಲಹೆ ನೀಡುವುದು. ನಮ್ಮ 5ನೇ ಟರ್ಮ್ಸ್ ಆಫ್ ರೆಫರೆನ್ಸ್, ಅಂದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವು ಡೀಟೇಲ್ ಆಗಿ ಕೊಟ್ಟಿಲ್ಲ, ಮೊಟಕ್ ಮಾಡಿದಿರಿ, ಇದು ಸಂಪೂರ್ಣ ತನಿಖೆ ಆಗಲಿಕ್ಕಿಲ್ಲ, ಈ ಅಪರೆನ್ಷನ್ಸ್ ಏನಿದಾವು, ಈ ಅಪರೆನ್ಷನ್ ನಿಮಗೆ ಎಲ್ಲೂ ಬರಬಾರ್ದು, ನಿಮ್ಮಲ್ಲಿ ಆ ಅನುಮಾನ ಮೂಡಬಾರ್ದು ಅಂಥೇಳಿ ಈ ಎಲ್ಲ ಟರ್ಮ್ಸ್ ಆಫ್ ರೆಫರೆನ್ಸನ್ನು ತಾನು ನಿಮ್ಮ ಎದುರಿಗೆ ಮಂಡಿಸ್ತಾ ಇದ್ದೇನೆ. ಎಲ್ಲ ಅಕ್ರಮ ನಿವೇಶನಗಳು, ಪರ್ಯಾಯ ನಿವೇಶನಗಳು, ಅಕ್ರಮ ಪರಿಹಾರದ ನಿವೇಶನ, ಭೂಮಿ ಮಂಜೂರು ಮಾಡಿದ ಫಲಾನುಭವಿಗಳನ್ನು ಗುರುತಿಸಿ ಮತ್ತು ಅಕ್ರಮಗಳನ್ನು ನಿವಾರಿಸಲು ಮತ್ತು ಜಮೀನುಗಳು ನಿವೇಶನಗಳು ಪರಿಹಾರವನ್ನು ಮೂಡಾಕ್ಕೆ ಮರುಸ್ಥಾಪಿಸಲು ಅಗತ್ಯ ಕ್ರಮಗಳನ್ನು ಸೂಚಿಸುವುದು. ಕಾನೂನು ಬಾಹಿರವಾಗಿ ಪರಿಹಾರದ ರೂಪದಲ್ಲಿ ನಿವೇಶನ ಜಮೀನನ್ನು ನೀಡಿದ್ದಲ್ಲಿ ಅದನ್ನು ಗುರುತಿಸಿ ಸೂಕ್ತವಾದ ಕ್ರಮವನ್ನು ಜರುಗಿಸಲು ಸಲಹೆ ನೀಡುವುದು. ಕಾನೂನಿನಲ್ಲಿ ಸ್ವಾಧೀನ ಪ್ರಕ್ರಿಯೆಗಳಿಲ್ಲದೆ ಮೂಡಾ ಸಂಸ್ಥೆಯು ವಶಪಡಿಸಿಕೊಂಡ ಜಮೀನುಗಳಿಗೆ ಸಂಬಂಧಿಸಿದಂತೆ ಪರಿಹಾರದ ಬದಲಾಗಿ ನಿವೇಶನಗಳನ್ನು ಮಂಜೂರು ಮಾಡಲು ಮೂಡಾ ಸಂಸ್ಥೆಯ ವಿವಿಧ ನಿರ್ಣಯಗಳು ಕಾನೂನುಬದ್ಧವಾಗಿವೆಯೇ ಮತ್ತು ಬಂಧನಕಾರವಾಗಿದೆಯೇ. 8ನೇದು, ಪ್ರಾಧಿಕಾರದ ವತಿಯಿಂದ ಸದರಿ ಅವಧಿಯಲ್ಲಿ ಹಂಚಿಕೆ ಮಾಡಿರುವ ಸಿಎ ನಿವೇಶನಗಳಿಗೆ ಸಂಬಂಧಿಸಿದಂತೆ ನಡೆದಿರುವ ಅಕ್ರಮಗಳ ಬಗ್ಗೆ ವಿಚಾರಣೆಗೊಳಪಡಿಸುವುದು.
ಈ ಮೇಲ್ಕಂಡ ಅಂಶಗಳ ಕುರಿತು ವಿಚಾರಣಾ ಆಯೋಗವು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1952 ಹಾಗೂ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನಲ್ಲಿನ ಅವಕಾಶದಡಿ ತನಿಖೆ ನಡೆಸಲು ಎಲ್ಲ ಅಧಿಕಾರವನ್ನು ಈ ಒಂದು ಆಯೋಗ ಹೊಂದಿರುತ್ತದೆ ಹಾಗೂ ತನಿಖೆಯನ್ನು 6 ತಿಂಗಳೊಳಗಾಗಿ ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸತಕ್ಕದ್ದೆಂದು ಸರ್ಕಾರವು ಅಪೇಕ್ಷಿಸುತ್ತದೆ. ಇದು ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿರತಕ್ಕಂಥದ್ದು. ಈ ವಿವರವಾಗಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಗೂ ಎನ್ಕ್ವೈರಿ ಕಮಿಷನ್ ಈಗಾಗಲೇ ಸ್ಥಾಪನೆಯಾಗೋದು ಆಗಿರೋದ್ರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಇನ್ನಿತರ ಗೌರವಾನ್ವಿತ ಸದಸ್ಯರು ಏನು ಈ ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಇದನ್ನು ತಾವು ನಮ್ಮ ನಿಯಮಗಳ ಪ್ರಕಾರ 63ರ ಪ್ರಕಾರ ನೀವು ಕೈಗೆತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೈಗೆತ್ಕೊಳ್ಬಾರ್ದು. ಅದರಂತೇ ಮಾನ್ಯ ಅಧ್ಯಕ್ಷರೇ, ನಾನು ನಿಮ್ಮಲ್ಲಿ ಅರಿಕೆ ಮಾಡ್ತೇನೆ. ಅಲ್ಲ, ನಾನು ಪೂರ್ಣ ಇಲ್ಲ, ನಾನು ಅಧ್ಯಕ್ಷರನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಅಧ್ಯಕ್ಷರೇ, ನಮ್ಮ ಡಿ ಕೆಶ್ ಕುಮಾರ್ ಅವರು ಬಿಟ್ಬಿಡಿ, ಅವ್ರು ಮಾತಾಡ್ತಾರೆ, ಅವ್ರು ಓದ್ತಾರೆ, ಬಿಟ್ಬಿಡಿ ಅವ್ರು. ಇಲ್ಲ, ನಿಮ್ದಾಯ್ತಲ್ಲ, ನಿಮ್ದ ನೋಡಿ, ಸಮಯವನ್ನ ಮುಂದೂಡ್ಬೇಕು ಅಂದ್ರೆ ಬಿಟ್ಬಿಡಿ. ಈಗ ಇಡಿ ಹೆಂಗ್ ಕೊಟ್ಬಿಟ್ರಿ ನೋಡಿ, ಇಡಿ ಅವ್ರಿಗೆ ತನಿಖೆ ನಡೀತಾ ಇದೆಯಲ್ಲ, ಇಡಿ ಜನ ಅನುಮತಿ ಕೊಟ್ರೆ, ಪರ್ಮಿಷನ್ ಮಾತಾಡಕ್ಕೆ ಅನುಮತಿ ಸ್ಪೀಕರ್ ಅವ್ರು ಕೊಟ್ರು. ಸರ್, ಅಶೋಕ್ ಅವ್ರು ಹೇಳ್ತಾ ಇರೋದನ್ನ ಸ್ವಲ್ಪ ಒಂದು ಶಬ್ದ, 24 ಗಂಟೆ ಮುಂಚೆ ನಾನು ನಿಮ್ ಜಾಗದಲ್ಲಿದ್ದೆ, ನೀವು ನನ್ನ ಜಾಗದಲ್ಲಿದ್ರಿ. ಶಿವಲಿಂಗೇಗೌಡರು ಮಾತಾಡ್ತಾ ಇರುವಾಗ ಇದೇ ರೂಲನ್ನ ನಾನು ಉದ್ಗರಿಸಿದೆ. ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ಓದಿ ಅಂತಂದ್ರು, ನೀವು ಇವ್ರಿಗೆ ಹೇಳಿಲ್ಲ ಮುಂದಿನ ಓದಿ ಅಂತ. ಸೊ ಮುಂದಿಂದು ಓದಿದಾಗ ಗೊತ್ತಾಗುತ್ತೆ. ಇದು ಮೊದಲನೇ ಪ್ರಶ್ನೆ. ಸ್ಪೀಕರ್ ಅವರು ಆ ಒಂದು ಆಯೋಗ ಅಥವಾ ಕಮಿಟಿ ಅಥವಾ ಸ್ಕ್ವಾಸಿಡ್ ಜುಡಿಷಿಯಲ್ ಬಾಡಿ ಅದರ ವಿಚಾರಣೆಗೆ ಬಾಧಕ ಆಗದೇ ಇರಂಗೆ ಚರ್ಚೆ ಮಾಡೋಕೆ ಅವಕಾಶ ಇದ್ರೆ ಕೊಡ್ಬೋದು ಅಂತ ಇದೆ. ಎರಡನೇದು, ವೆರಿ ಕ್ಯೂರಿಯಸ್ ಪಾಯಿಂಟ್ ಈಸ್ ದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಕಮಿಷನ್. ನೀವು ಹೇಳಿದ್ರಿ ಇಟ್ ಈಸ್ ಆನ್ 14th of July, ಸೆಷನ್ ಶುರುವಾಗಿದ್ದು 15th of July. ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗದ್ನ ತಡೆಯೋದಿಕ್ಕೆ. ಇಟ್ಸ್ ಎ ಕೆವಿಯಟ್. ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಅಲೋ ಮೀ ಟು ಟಾಕ್. ನಾನು ಇಷ್ಟೊತ್ತು ನೀವು ಹೇಳಿ ಕೇಳಿದ್ದೀರಿ, ಈ ಆಂಟಿಸಿಪೇಟರಿ ಬೇಲ್ ಅಂತ ಹೇಗಿದೆ, ಇದೊಂಥರ ಆಂಟಿಸಿಪೇಟರಿ ಬೇಲ್. ಇದು ಸದನದಲ್ಲಿ ಚರ್ಚೆ ಆಗಬಾರ್ದು, ಅದಕ್ಕೋಸ್ಕರ ಒಂದು ದಿವಸ ಮುಂಚೆ ಸಾಯಂಕಾಲನೋ ರಾತ್ರಿನೋ ಮಧ್ಯರಾತ್ರಿನೋ ನನಗೆ ಗೊತ್ತಿಲ್ಲ 14th of July ಈ ಕಮಿಷನ್ ನೇಮಕ ಮಾಡ್ತಾರೆ. ಈಗಾಗಲೇ ಗೊತ್ತಿತ್ತು 15th ಇದು ಚರ್ಚೆ ಆಗುತ್ತೆ. ಇಟ್ಸ್ ಎ ಬರ್ನಿಂಗ್ ಇಶ್ಯೂ, ಇಟ್ಸ್ ಎ ಬಹಳ ಡಿಬೇಟ್ ಆಗ್ತಾ ಇರೋ ಇಶ್ಯೂ, ಇದು ಚರ್ಚೆ ಆಗಬೇಕು ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಏನೇನೋ ಊಹೆ ಮಾಡ್ಕೊಂಡವ್ರಿಗೆ ಇದು ಊಹೆ ಮಾಡ್ಕೊಳಕ್ಕಾಗಲ್ವಾ ಪಾಟೀಲ್ರೇ? ಜ್ಯೋತಿಷ್ ನಿಮ್ಗೆ ಗೊತ್ತಿತ್ತು. ಈ ಗೊತ್ತಿರೋ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ಳೋದು, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಹೌಸ್ ಟು ಡಿಸ್ಕಸ್ ದಿಸ್ ವೈಟಲ್ ಇಶ್ಯೂ ವಿಚ್ ಹ್ಯಾಸ್ ಬಿಕಮ್ ದ ಟಾಕ್ ಆಫ್ ದಿ ಸ್ಟೇಟ್. ಮುಂಚೆ ಟಾಕ್ ಆಫ್ ದಿ ಟೌನ್ ಅಂತ ಒಂದು ಬೆಂಗಳೂರಲ್ಲಿ ಇತ್ತು, ಇವತ್ತು ಟಾಕ್ ಆಫ್ ದಿ ಸ್ಟೇಟ್, ಟಾಕ್ ಆಫ್ ದಿ ಕಂಟ್ರಿ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಗಹನವಾದ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ಕೊಂಡು ಹೋಟ್ಲು ಗಾಂಧಿನಗರದಲ್ಲಿ ಇತ್ತು, ನಿಮ್ಗೆ ಚೆನ್ನಾಗಿ ಗೊತ್ತು, ಬಹಳ ಹೋಗ್ತಾ ಇದ್ರೆ. ಸೊ ಇದಕ್ಕೆ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು. ನೀವೇನು ಫ್ರೇಮ್ವರ್ಕು ಶಿವಲಿಂಗೇಗೌಡರಿಗೆ ಹೇಳಿದ್ರಿ, ಆ ಒಂದು ವಿಚಾರಣೆಗೆ ಬಾಧಕ ಆಗದೇ ಇರಂಗೆ ಅವಕಾಶ ಚರ್ಚೆ ಮಾಡಬೇಕು ಅಂತ, ನಾವು ಅದೇ ಫ್ರೇಮಲ್ಲಿ ನಾವು ಚರ್ಚೆ ಮಾಡ್ತೀವಿ, ಯಾವುದಕ್ಕೂ ಬಾಧಕ ಬರದೇ ಇರಂಗೆ ಚರ್ಚೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಸದನದ ಒಂದು ಜವಾಬ್ದಾರಿ ಇದೆ, ಸದನದ ಸದಸ್ಯರ ಜವಾಬ್ದಾರಿ ಇದೆ, ಮತ್ತೆ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗೋಕ್ಕೋಸ್ಕರ ಇದಕ್ಕೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಬೇಕು. ಮನೆ ಅಧ್ಯಕ್ಷರೇ, ಸರ್ ಒಂದೇ ನಿಮಿಷ ಸರ್, ನಾನು ಸುರೇಶ್ ಕುಮಾರ್ ಅವ್ರಿಗೆ ಈಲ್ಡ್ ಆಗಿದೆ, ನಿಮ್ಗೆ ಈಲ್ಡ್ ಆಗ್ತೇನೆ ಆಮೇಲೆ. ಮನೆ ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಟೌನ್, ನೋ ಟಾಕ್ ಆಫ್ ದಿ ಸ್ಟೇಟ್, ನೋ ಇಟ್ ಈಸ್ ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಕಂಟ್ರಿ ಅಂತೆಲ್ಲ ಹೇಳಿದರು. ಆ್ಯಂಡ್ ಅರ್ಜೆನ್ಸಿ ಬಗ್ಗೆ ಹೇಳಿದರು. ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಈ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ.
ನಾನು ತಮ್ಮನ್ನ ಕೇಳ್ತೇನೆ, ಈಸ್ ದಿಸ್ ಅರ್ಜೆಂಟ್, ಈಸ್ ದಿಸ್ ಇಶ್ಯೂ ಮ್ಯಾಟರ್ ರಿಯಲಿ ಅರ್ಜೆಂಟ್? ಅಲ್ಲ ಸರ್, ಇಡೀ ರಾಜ್ಯ ನೋಡ್ತಾ ಇದೆ, ಮುಖ್ಯಮಂತ್ರಿಗಳ ತಮ್ಮ ಮನೆಯವರಿಗೆ 14 ಪ್ಲಾಟ್ಗಳನ್ನು ಕೊಟ್ಟಿದ್ದಾರೆ, ರಾಜ್ಯದ ಕಸ್ಟೋಡಿಯನ್ ಅಂತೆ ಅಂತ ಏನು ಹೇಳ್ತಿದ್ರು ಮುಖ್ಯಮಂತ್ರಿಗಳು. ಡೆಪ್ಟಿ ಲೀಡರ್ ಹೋಗೋದ್ರಿಂದ ಏನಾಗೋದಿಲ್ಲ, ನಾವು ಹಿಂಗ್ ಬುದ್ಧಿ ಬುದ್ಧಿ ಹೇಳ್ಬೋದು. ಗೊತ್ತಲ್ಲಿ ಗಡ್ಬಿಡಿ ಮಾಡಬೇಡಿ, ಆಯ್ತು, ಸಮಾಧಾನ ಆಗಿ ಸಮಾಧಾನ. ಮನೆ ಅಧ್ಯಕ್ಷರೇ ಗಡಿಬೇಡಿ ನೋಡಿ, ಕೋನರೆಡ್ಡಿ ಅವರೇ, ಮೆಲ್ಲ ತಿಂದ್ರೆ ಮುಲ್ಲನ್ನು ಕೊಡ್ ತಿನ್ಬೋದು, ಗಡಿಬೇಡಿ ಆದ್ರೆ ನಿಮ್ಗೆ ಮಾಂಸ ಕೊಡ್ ತಿನ್ಲಿಕ್ಕೆ ಆಗಲ್ಲ. ಕೂತ್ಕೊಳ್ಳಿ ಸ್ವಲ್ಪ, ಕೂತ್ಕೊಳ್ಳಿ ಗಡಿಬೇಡಿ ಮಾಡಬೇಡಿ ಸುರೇಶ್, ಗಡಿಬೇಡಿ ಮಾಡಿ ಸುರೇಶ್. ಸುರೇಶ್ ಸರ್ ಮಂತ್ರಿ ಕೂತ್ಕೊಳ್ಳಿ, ಮಂತ್ರಿ ಮಾತಾಡ್ತಿದ್ದಾರೆ, ಗಣೇಶ್ ಮಂತ್ರಿ ಮಾತಾಡ್ತಿದ್ದಾರೆ, ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ, ಲಾ ಮಿನಿಸ್ಟರ್ ಮಾತಾಡ್ತಿದ್ದ ಸರ್ಕಾರದ ಪರವಾಗಿ ಅವ್ರು ಪ್ರತಿಪಕ್ಷದವರು. ನಿಮ್ಮ ಮಂತ್ರಿ ಮಾತಾಡ್ತಾರೆ ನೀವು ನಿಲ್ಬೇಡಿ, ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ, ಅವ್ರು ಪ್ರತಿಪಕ್ಷದವರಾಗಿದ್ದಾರೆ. ಬೆಲ್ಲದವರೇ ಬೆಲ್ಲ ನಾರಾಯಣಸ್ವಾಮಿ ಅವ್ರು ಕೂತ್ರೆ ಗಣೇಶ್ ಅದೇನ್ ಹಿಂಗ ನಿಮ್ಮ ಮಂತ್ರಿಯವ್ರು ಮಾತಾಡ್ತಿದ್ದಾರೆ ಇಲ್ಲಿ. ನಾನೆಲ್ಲ ಸದಸ್ಯ ಹೇಳೋದು ಇಷ್ಟೇ. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ನಾನೆಲ್ಲ ಸದಸ್ಯ ಹೇಳೋದು ಇಷ್ಟೇ, ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ, ಇಲ್ಲಿ ಬಂದ ಸಮಸ್ಯೆಗಳು ಪರಿಹಾರ ಸಿಗ್ತದೆ. ಸಮಾಧಾನದಿಂದ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ಸ್ವಲ್ಪ ಒಂದು ತಿರಿ, ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ನಾನು ಮಾತಾಡ್ತೇನೆ, ಎಲ್ಲ ಆಗುವಂತ ವಿಚಾರ. ಸೊ ಯಾರು ಗಡಿಬಿಡಿ ಮಾಡಬೇಡಿ, ಗಡಿಬಿಡಿ ಮಾಡೋ ಟೈಮ್ ಮಾಡಿದ್ರೆ ಈಗ ಗಡಿಬಿಡಿ ಮಾಡ್ತೀರಿ ಹೇಳಿಗ. ಮೊನ್ನೆ ಅಧ್ಯಕ್ಷರೇ, ಮೊನ್ನೆ ಬೆಲ್ಲದವರು ಅರ್ಜೆನ್ಸಿ ಬಗ್ಗೆ ಹೇಳ್ತಾ ಇದ್ದೆ. ಶಕ್ತರ್ ಅಂಡ್ ಕೌಲ್, ವಿಚ್ ಈಸ್ ಎ ಗೈಡ್ ಫಾರ್ ಆಲ್ ಆಫ್ ಅಸ್, ಎ ಮ್ಯಾಟರ್ ಈಸ್ ಅರ್ಜೆಂಟ್ ಓನ್ಲಿ ಇಫ್ ಇಟ್ ಈಸ್ ಆಫ್ ವೆರಿ ರೀಸೆಂಟ್ ಅಕರೆನ್ಸ್ ಆ್ಯಂಡ್ ಮಸ್ಟ್ ಬಿ ರೇಸ್ಡ್ ಆಟ್ ದ ಫಸ್ಟ್ ಅವೈಲೇಬಲ್ ಅಪಾರ್ಚುನಿಟಿ. ಸರ್, ಯು ಹ್ಯಾವ್ ಗಿವನ್ ದೆಮ್ ಅಪಾರ್ಚುನಿಟಿ ಆಫ್ ಆಲ್ಮೋಸ್ಟ್ 8 days. They did not raise it for the first time. They did not raise it on the second day. They are waiting for a political strategies. It means it is not urgent. They are using it as a political convenience. I'm going further. Matters arising during the period when the House is not in session should not be raised on the first day of their House meets. A matter which has been continuing for some time cannot be raised through an adjournment motion. Sir, do you need more explanation from anybody on such matter? This is not required. Raised by them also, responded by the government. Government has already constituted Commission of Inquiry. Terms of reference is given. The work is being started. And now you are raising it as an adjournment motion. That too, of many issues, not one issue. See, adjournment motion can be raised of a specific issue. One specific issue. ಇದರಲ್ಲಿ ಸೈಟ್ ಕೊಟ್ಟಿದ್ದಿದೆ, ದುಡ್ಡು ತಗೊಂಡಿದ್ದಿದೆ. ಒಂದು ಸೆಕೆಂಡ್ ಕೇಳಿ,
ಕೊಡ್ತೀರಾ ಸೈಟ್ ಹೆಂಗ್ ತಗೊಂತೀರಾ? ಬೇರೆ ಬೇರೆ ಮಾಡ್ತೀರಾ ಸೈಟ್? ಬೇರೆ ಫ್ರೀ ಆರಾನ ಕೊಡ್ತಾರ ಸೈಟು? ಅಲ್ರಿ ಫ್ರೀ ಆರಾನ ಕೊಡ್ತಾರಾ?